ಇಷ್ಟಪಡ್ತಾ ಕಂಪ್ಲೀಟ್ ಮಾಡಿ ಅದು ಒಂದು ಜರ್ನಿನೇ ಕಾಣಿಸ್ತು. ಒಂದು ಈ ಸಿನಿಮಾ ಲೋಮಾಕ್ಟೇಲ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಥವಾ ಏನು ಏನು ಇನ್ಸ್ಪೈರ್ ಆಗಿದ್ದು ಅಂದರೆ ಮಿನನ ಮದುವೆ ಅಂದರೆ ಒಂದು 6 ವರ್ಷ 7 ವರ್ಷ ನಾವು ಲವ್ ಮಾಡಿದ್ವಿ. ಸೊ ಅವಳು ತುಂಬ ಟ್ಯಾಲೆಂಟೆಡ್ ಆಗಿರೋಂಥ ಒಂದು ಹುಡುಗಿನ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಗೊತ್ತಾಯಿತು. ಸೊ ಆವಾಗ ನನ್ನ ಕೆರೆ ಎಲ್ಲಿ ಹೋಗ್ತಾ ಇದೆ ಅಂತ ನೋಡಿದಾಗ ನನಗೆ ಡೆಟ್ರೆಂಡಲ್ಲಿದ್ದೀನಿ ಅಂತ ಒಂದಿತ್ತು. ಮಿಲನ ಒಂದು ಐ ಥಿಂಕ್ ಅವಳು ಮಿಲನದಲ್ಲಿ ಇದ್ದಿದ್ದಂಥ ಎಥಿಕ್ಸ್ ಅಂದರೆ ಸೋಲ್ಲಿ ಗೆಲ್ಲಿ ಸಿನಿಮಾ ಅಥವಾ ಒಬ್ಬ ವ್ಯಕ್ತಿ ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ಬಟ್ ಆ ವ್ಯಕ್ತಿನ ನಾನು ಲವ್ ಮಾಡಿದ್ಮೇಲೆ ಅವ್ರ ಜೊತೆಗೆ ನಾನು ಲೈಫ್ ಲಾಂಗ್ ಇರ್ತೀನಿ ಅನ್ನೋ ಒಂದು ಕನ್ವಿಕ್ಷನ್ ಅವರಲ್ಲಿದ್ದು ನನಗೆ ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ಇಲ್ಲ ನಾನು ಅಟ್ಲೀಸ್ಟ್ ಅವಳಿಗೋಸ್ಕರ ನಾನು ಏನಾದ್ರು ಮಾಡಲೇಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದಿದ್ದು ಫಸ್ಟು. ಅದಕ್ಕೋಸ್ಕರ ಲವ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಾನು ಯಾವಾಗ ಹೇಳ್ತೀನಿ ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿದ್ದು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಂದೆ ಹತ್ರ ಒಂದು 4-5 ಲಕ್ಷ ಸಾಲ ಇಸ್ಕೊಂಡೆ. ಆಮೇಲೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸು ಒಂದು 15,000 ರೂಪಾಯಿಗೆ ಅಥವಾ ಒಂದು 20,000 ರೂಪಾಯಿ ಒಂದೊಂದು ಆ್ಯಡ್ಸು ಅದು ಇದು ಮಾಡಿ ಅದರಲ್ಲಿ ಬರ್ತಿದ್ದಂಥ ದುಡ್ಡಿಂದ ಅಂದರೆ ಒಂದು ದಿನಕ್ಕೆ ನಾವು ಬಹುಶಃ ಒಂದು ದಿನದ ಶೂಟಿಂಗ್ ಖರ್ಚು ನಾವು ಮಾಡ್ತಾಯಿದ್ದು 20-30,000. ಈ ಬಜೆಟಲ್ಲಿ ಈ ಸಿನಿಮಾನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಯಾವ ಅಸ್ಟೆಂಟ್ ಡೈರೆಕ್ಟರ್ ಇರ್ತಿರಲಿಲ್ಲ, ಯಾವ ಮೇಕಪ್ ಆರ್ಟಿಸ್ಟ್ ಇರ್ತಿರಲಿಲ್ಲ, ಎಲ್ಲ ಪ್ರತಿಯೊಂದು ಕೆಲಸ ನಾವೇ ಮಾಡಿಕೊಂಡು ಮಾಡ್ತಿದ್ದಂಥದ್ದು. ಆ ಜರ್ನಿನೇ ಒಂದು ತುಂಬ ಚೆನ್ನಾಗಿತ್ತು. ಇವನ್ ಇನ್ಫ್ಯಾಕ್ಟ್ ಇವನ್ ಫೈಟ್ ಮಾಸ್ಟರ್ಗಳು ಫೈಟ್ ಇತ್ತು, ಫೈಟ್ ಮಾಸ್ಟರ್ಗೆ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂತ ನಾನೇನೇನು ಕಲಿತಿದ್ದೆ ಸಿನಿಮಾದಲ್ಲಿ ಆ ಫೈಟ್ ಮಾಡೋ ನಮ್ಮ ಮಾಸ್ಟರ್ಗಳ ಹತ್ರ ಏನು ನೋಡಿ ಕಲಿತಿದ್ದೆ ಅದನ್ನೇ ನಾನು ಎಕ್ಸಿಕ್ಯೂಟ್ ಮಾಡೋಕೆ ಟ್ರೈ ಮಾಡಿ ಇದ್ರಲ್ಲಿ ಮಾಡಿದ್ದು. ಇನ್ಫ್ಯಾಕ್ಟ್ ಕೊರಿಯೋಗ್ರಫಿ ಆಗ್ಬೋದು ಪ್ರತಿಯೊಂದನ್ನು ನಾನು ಅದೆಲ್ಲ ಆದಮೇಲೆ ಸಿನಿಮಾ ಬಂದಂಥ ರೀತಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ತುಂಬ ದೊಡ್ಡ ಗೆಲುವು ಆಗುತ್ತೆ ಅನ್ನೋದು. ಬಟ್ ಫಸ್ಟ್ ವೀಕಲ್ಲಿ ಕಲೆಕ್ಷನ್ ಬರಲಿಲ್ಲ. ಅದಕ್ಕೆ ಕಾರಣ ನಾವು ಮಾಡಿದಂಥ ನಂಬರ್ ಆಫ್ ಸ್ಕ್ರೀನ್ಸ್ ಅಂದರೆ ನಾವು 150 ಥಿಯೇಟರ್ ಮಾಡಿದ್ವಿ. ಆಗ ಅವತ್ತಿಗೆ ಆ ಅಷ್ಟು ಸೆಂಟ್ರಲ್ಲಿ ಜನ ಅಂದರೆ ಬರ್ತಿದ್ದ ಕೆಲವೇ ಜನ ಸ್ಪ್ರೆಡ್ ಔಟ್ ಆಗೋಗ್ತಿತ್ತು. ಹಾಗಾಗಿ ಮುಂದಿನ ವಾರ ಮತ್ತೆ 9 ಸಿನಿಮಾ ಇದ್ದಿದ್ರೆ ನಾನು ಉಳಿಸ್ಕೊಳೋಕ್ಕಾಗಲಿಲ್ಲ. ಬಟ್ ನನಗೆ ಅವಾಗ ಒಂದು ಮೂಮೆಂಟಲ್ಲಿ ಇದ್ದಿದ್ದು ಮನಸ್ಸಿದ್ದು ಓಕೆ ನಾನು ಅವಾಗ ಒಂದು 40 ಲಕ್ಷ ಸಾಲ ತಂದಿದ್ವಿ, ಇಮ್ಮಿಡಿಯೇಟಾಗಿ ಅದನ್ನು ರೀಪೇ ಮಾಡಬೇಕಾಗುತ್ತೆ, ಆ ಬಡ್ಡಿ ಬೆಳೀತಾ ಇರುತ್ತೆ. ತುಂಬ ಇದನ್ನೆಲ್ಲ ಹೇಳಿ ನಾನು ಇನ್ನೊಂದು ಮಿನಾನಾಗಿ ಗೊತ್ತಿಲ್ಲ ಅಲ್ಲ. ಬಟ್ ನಾನು ಯಾವಾಗಲೂ ಹೇಳ್ತಾ ಇದ್ದಿಲ್ಲ ನಾನು ತುಂಬ ಕಾನ್ಫಿಡೆಂಟಾಗಿ ಇಲ್ಲ ಸಿನಿಮಾ ಗೆಲ್ಲುತ್ತೆ ಕಲೆಕ್ಷನ್ ಹೇಗೆ ಹಾಕಿದೆ ಅಂತ ಕೇಳಿದ್ರೆ ಎಲ್ಲೂ ಯಾವತ್ತೂ ಕಲೆಕ್ಷನ್ ಇರಲಿಲ್ಲ. ಮನೇಲಿ ಒಬ್ಬನೇ ಮಿಲನ ಎಲ್ಲ ಹೋಗಿದ್ರು, ಆಗ ಒಬ್ಬನೇ ಕನ್ನಡಿ ಮುಂದೆ ನಿಂತ್ಕೊಂಡು ಅದನ್ನ ಹೇಳ್ತಾ ಇದ್ದೆ ಹತ್ಕೊಂಡು. ಅಂದರೆ ದೇವರಿಗೆ ಪ್ರಶ್ನೆ ಕೇಳ್ತಾ ಇದ್ದೆ, ಅಂದರೆ ಇದಕ್ಕಿಂತ ಇನ್ನೇನು ಮಾಡಲಿ ನಾನು. ಇದು ಪ್ರೀವಿಯಸ್ ಹುಚ್ಚಾಟು ಮಾಡಿದ್ವಿ. ಹುಚ್ಚಾಟು ತುಂಬ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದ ಸಿನಿಮಾ. ಅಂದರೆ ಅದ್ರಲ್ಲಿ ಹಾಕಿದಂಥ ಎಫರ್ಟು ಆಮೇಲೆ ಸಿನಿಮಾನೂ ತುಂಬ ಚೆನ್ನಾಗಿತ್ತು. ಬಟ್ ಸಿನಿಮಾ ಸೋತ್ಬಿಟ್ಟಿತ್ತು, ಅದು ತುಂಬ ನಂಬಿದೆ ಸಿನಿಮಾ ಏನೋ ಒಂದು ಆಗುತ್ತೆ ಅಂತ. ಬಟ್ ಅದು ಅದಕ್ಕೂ ಮೀರಿ ಸಿನಿಮಾ ಮಾಡಿದ್ವಿ ಈಗ ಮೊಮ್ಮಕ್ಕಳಲ್ಲಿ. ಸೊ ಅದು ಏನೂ ಆಗ್ತಾ ಇಲ್ವಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಇಷ್ಟೆಲ್ಲ 2013 ಮಾಡ್ತಾ ಇದ್ದೀವಿ, ಅಷ್ಟು ಸಿನಿಮಾಗಳು ಮಾಡ್ತಾಯಿದ್ವಿ, ಅದು ಒಳ್ಳೆ ಕತೆ ಬರ್ತಿರಲಿಲ್ಲ. ಮತ್ತು ಇನ್ನೊಂದೆಲ್ಲ ಒಂದು ಕಡೆ ಟೈಪ್ ಆಫ್ ಇಷ್ಟು ಒಳ್ಳೆ ಕತೆ ಮಾಡಿ ಇಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಬಟ್ ಸ್ಟಿಲ್ ಇನ್ನೂ ಬರ್ತಾಯಿಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ಅನ್ನೋದೊಂದು. ಅಂದರೆ ಈ ಕಡೆ ಒಂದು ಕಡೆ ಅಯ್ಯೋ ಇದು ಲೈಫೇ ಮುಗಿದೋಗಿದೆ ಬಿಡಪ್ಪ ಸಾಕು, ಏನೇನು ಸಿನಿಮಾ ಮಾಡೋದು ಇದೆಲ್ಲ ಬೇಡ ಅಂತಕ್ಕೆ ಸೂಸೈಡ್ ಮಾಡ್ಕೊಂಡೋಣ ಹಂಗೂ ಹೋಗೋದು ಒಂದು ಒಂದು ಕಡೆ ಇಟ್ಟ ತಲೆಯಲ್ಲಿ, ಒಂದು ಕಡೆ ಇವಾಗ ಮಿಲನ ಮುಖ ಬರ್ತಾ ಇರುತ್ತೋ. ಸೊ ತುಂಬ ಗೊತ್ತಲ್ಲ ಆವಾಗ ಒಂದು ಟೈಮಲ್ಲಿ ಆ್ಯಕ್ಚುಲಿ ದೇವ್ರಿಗೆ ಚಾಲೆಂಜ್ ನಾನು ದೇವ್ರಿಗೆ ಚಾಲೆಂಜ್ ಮಾಡ್ಕೊಂಡು ನಿಂತ್ಕೊಂಡೆ. ಆಯಿತು ಇದು ಹೋಗ್ತೀನಿ ನೋಡೋಣ, ಯಾರು ಸರ್ ನಾನು ಸೋಲ್ತೀನೋ ನೀನು ಸೋಲ್ತೀನಿ ನೋಡೋಣ ಅಂತ ಬಂದವ ಹೇಳಿದ್ಮೇಲೆ ನಾನು ಇಲ್ಲ ಈ ಸಿನಿಮಾ ಗೆಲ್ಲಿಸ್ತೀನಿ ನೋಡಿ ನೋಡೋ ಅಂತ. ಸೊ ಅದೊಂದು ಥಿಯೇಟ್ರಲ್ಲಿ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಈ ಸಿನಿಮಾ ಸೋಲ್ಬಾರ್ದು, ಈ ಚಿತ್ರ ಸೋತೆ ಯಾರು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಿನಿಮಾ ಮಾಡೋದೇ ತಪ್ಪಾಗ್ಬಿಡುತ್ತೆ ಕನ್ನಡದಲ್ಲಿ ಒಂದು ತಲೆಯಲ್ಲಿ ಬಂದಿತ್ತು. ಇಲ್ಲ ಈ ಸಿನಿಮಾ ನಿಲ್ಲಿಸಲೇಬೇಕು ಅಂತ ಭಾಳ ಹಠ ಮಾಡಿ ಪ್ರತಿಯೊಂದನ್ನು ಒಂದೊಂದು ಥಿಯೇಟ್ರಲ್ಲಿ ಹೋಗಿ ನಾನು ಅಬ್ಸರ್ವ್ ಮಾಡಿದ್ರೆ ಕೈ ಮುಗಿತೀನಿ ನಿಮಗೆ. ಅದು ತುಂಬ ನನಗೆ ದನಿಗಳೇ ಕೈ ಮುಗಿದು ನಾನು ಕೇಳ್ಕೊತಂದರೆ ಥ್ಯಾಂಕ್ ಯು ಹೇಳ್ತಾ ಇದ್ದೆ ಅವ್ರಿಗೆಲ್ಲರಿಗೂ. ಯಾಕಂದರೆ ಪ್ರತಿಯೊಂದು ಹೌಸ್ಫುಲ್ ಶೋನು ಬಹುಶಃ ನಾನು ಒಂದು ಮಲ್ಟಿಪ್ಲೆಕ್ಸಲ್ಲಿ ಮದರಂಗಿ ಅಂಬೇಡಿಸ್ ಹೋಗಿದ್ರು ಮಲ್ಟಿಪ್ಲೆಕ್ಸ್ ಒಂದಿನ ನಾನು ಹೌಸ್ಫುಲ್ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ನನ್ನ ಸುತ್ತ ಹೌಸ್ಫುಲ್ ಹೋಗ್ತಾ ಇರೋದು ನೋಡಿ ಯಾರಿಗೆ ಏನು ನಮಸ್ಕಾರ ಮಾಡಿ ಅಂದರೆ ಕೈ ಎತ್ತಿ ಮುಗಿಬೇಕು ಅನಿಸ್ತಾ ಇತ್ತು ಆ ಟೈಮಲ್ಲಿ. ಸೊ ಕೈ ಎತ್ತಿ ಮುಗಿತಾ ಇದ್ದೆ.
ಆ್ಯಂಡ್ ಈ ಸಿನಿಮಾ ಅಷ್ಟು ದೊಡ್ಡ ಯಶಸ್ಸು ಆಯಿತು. ಅದಾದಮೇಲೆ ನಾವು ಲವ್ ಮಾಕ್ಟೇಲ್ 2 ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಒಂದೇನಂದರೆ ಫೈನಾನ್ಷಿಯಲಿ ಒಂದು ಸೆಕ್ಯೂರಿಟಿ ಬಂತು, ಓಕೆ ಇನ್ನು ಇದಕ್ಕೆ ನಿದ್ರೆ ಇರಲಿಲ್ಲ ಅನ್ನೋದು. ಬಟ್ ಒಳ್ಳೆ ಸಿನಿಮಾ ಮಾಡಬೇಕು ಅಂತಿತ್ತು. ಒಂದು ಸಿನಿಮಾ ಎಲ್ಲ ಮುಗಿದ್ಮೇಲೆ ನನಗೆ ಈ ಸಿನಿಮಾಗೆ ಭಾಳ ದೊಡ್ಡ ಅಮೌಂಟ್ ಬಂದಿತ್ತು ನನಗೆ ಡೈರೆಕ್ಟ್ OTT ರಿಲೀಸ್ ಮಾಡೋದಕ್ಕೆ. ಅಂದರೆ ಜನರಲ್ಲಿ ಕೊಡೋಕ್ಕೆ ಇಲ್ಲ, ರೆಗ್ಯುಲರಾಗಿ ಏನು ಆಫರ್ ಮಾಡ್ತಾರೆ, ಅದಕ್ಕಿಂತ ತುಂಬ ದೊಡ್ಡ ಅಮೌಂಟ್ ಬಂದಿತ್ತು. ಬಟ್ ನನಗೆ ಒಂದನ್ಸಿತ್ತು, ನನಗೆ ದುಡ್ಡು ಖುಷಿ ಕೊಡೋಲ್ಲ, ಈ ಶಿಲ್ಲೆ ಚಪ್ಪಾಳೆ ಏನು ನಮ್ಮ ಥಿಯೇಟ್ರ್ ಬಂದಾಗ ಸಿಗ್ತಾಯಿತ್ತಲ್ಲ ಅದು ಮತ್ತೆ ಬೇಕು ನನಗೆ, ಆ ಶಿಲ್ಲೆ ಚಪ್ಪಾಳೆನೇ ಬೇಕು ಅಂತೇಳಿ. ಇಲ್ಲ ನಾನು ಇನ್ಫ್ಯಾಕ್ಟ್ ನಮ್ಗೆ ಆಫರ್ ಬಂದಾಗ ತುಂಬ ಜನನ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಪ್ರೊಡ್ಯೂಸರ್ಗಳು ಕೇಳಿದ್ರೆ ದಯವಿಟ್ಟು ಕೊಟ್ಬಿಡಿ ಕೊಟ್ಬಿಡಿ ಆ ಒಳ್ಳೆ ಆಫರ್ ಅದು ಅಂತ. ಬಟ್ ನನಗಿಲ್ಲ, ನನಗೆ ಈ ಶಿಲ್ಲೆ ಚಪ್ಪಾಳೆನೇ ನನಗೆ ಆ ಎನರ್ಜಿ ಕೊಡೋದು, ಮತ್ತೆ ನಾವು ಇದೇ ಮಾಡಿದ್ದೀನಿ ಏನು ಮಾಡಬೇಕು ಅಂತ. ಯಾವುದೇ ಕಾರಣಕ್ಕೂ ನಾನು ಡೈರೆಕ್ಟ್ OTT ಬೇಡ, ಥಿಯೇಟ್ರಿಗೆ ಬಂದು ಜನಗಳನ್ನು ತೋರಿಸ್ಬೇಕು ಅಂತ. ಬಹುಶಃ ನವಂಬರಲ್ಲೇ ನಾನು ಬರೋಕ್ಕೆ ರೆಡಿ ಇದ್ದೀವಿ, ಬಟ್ ಕಾರಣಾಂತರಗಳಿಂದ ಖುಷಿಯಾಗಿ ಖುಷಿಯಾಗಿ ಈಗ February 11 ಬರ್ತಾ ಇದ್ದೀವಿ. ಐ ಥಿಂಕ್ ಇಡೀ ಲವ್ ಅಂದರೆ ನನಗೆ ಈಗೇನು ನಾನು ಸಿನಿಮಾ ನೋಡಿದ್ದೀನಿ ತುಂಬ ಹೆಮ್ಮೆ ಆಗುತ್ತೆ. ಒಂದು ಒಳ್ಳೆ ಚಿತ್ರ ಮಾಡಿದ್ದೀವಿ ಆ್ಯಂಡ್ ಡೆಫಿನೆಟ್ಲಿ ಅದು ಜನಕ್ಕೆ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ರವಿ ಸರ್ದು ದೊಡ್ಡ ಅಭಿಮಾನಿ, ಬಟ್ ಅವ್ರ ಸಿನಿಮಾಗಳನ್ನ ನಾನು TV ನೋಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೆಂಗೆ ಶಾರ್ಟ್ ಇಟ್ಟರು, ಹೆಂಗೆ ಪ್ರಾಪರ್ಟೀಸ್ ಇಟ್ಟರು ಅಂತ ನಾನು ಯಾವಾಗಲೂ ಬೇರೆ ಹೇಳ್ತಾ ಇರ್ತೀನಿ. ಅವ್ರ ಫ್ಯಾನು ಕೊಟ್ಟು ಅವ್ರ ಥರ ಸಿನಿಮಾ ನಾನು ಮಾಡೋಕ್ಕಾಗಲ್ಲ, ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಒಂದು ಪ್ರಾಪರ್ಟಿಗೆ ನಾನು ಖರ್ಚು ಮಾಡುವಂಥ ಇಡೀ ಸಿನಿಮಾ ಬಜೆಟ್ ಹಾಕ್ತಾರೆ. ಸೊ ಅಷ್ಟು ಬಜೆಟ್ ಹಾಕೋ ಧೈರ್ಯ ನನಗಿಲ್ಲ. ಬಟ್ ಅವ್ರ ಎಕ್ಸಿಬಿಷನ್ ಆಗ್ಬೋದು, ಪ್ರತಿಯೊಂದು ಏನು ಟೆಕ್ನಿಕಲ್ ಯೂಸ್ ಮಾಡ್ತಾರೆ, ಎಲ್ಲಿಂದ ಕ್ಯಾಮ್ರಾ ಮೂವ್ ಆಗುತ್ತೆ, ಎಲ್ಲಿಂದ ಎಲ್ಲಿ ಫೋಕಸ್ ಇಡ್ತಾರೆ, ಮುಂದೆ ಏನು ಪ್ರಾಪರ್ಟಿ ಇಡ್ತಾರೆ, ಐ ಥಿಂಕ್ ಅದೊಂದು ಎಂಟೈರ್ ಫಿಲಮ್ ಮೇಕರ್ಸ್ಗೆ ಒಂದು ಬುಕ್ ಅಂತ ಹೇಳ್ಬೋದು. ಅವ್ರ ಸಾಂಗ್ಗಳಾಗ್ಬೋದು, ಅವ್ರು ಏನು ಶೂಟ್ ಮಾಡ್ತಾರೆ, ಹೆಂಗೆ ಶೂಟ್ ಮಾಡಬೇಕು, ಪ್ರತಿಯೊಂದನ್ನು ಅದು ನಮಗೆ ರೆಫರೆನ್ಸ್ ಆಗಿ ಇಟ್ಕೊಬೋದು. ಸೊ ಆ್ಯಂಡ್ ನನಗೆ ಎರಡನ್ನ ಯಾವಾಗಲೂ ಹೇಳ್ತೀನಿ, ಈ ನನಗೆ ಎರಡು ವಿಷಯದಲ್ಲಿ ತುಂಬ ಲವ್ ಮಾಕ್ಟೇಲ್ ತುಂಬ ಹೆಮ್ಮೆ ಕೊಟ್ಟಿತ್ತು ಅಂದರೆ ಸಿನಿಮಾ ಮಾಡಿ, ಒಂದು ಜನ ಇಷ್ಟಪಟ್ಟು, ಇನ್ನೊಂದು ರವಿ ಸರ್ವೆ ಫೋನ್ ಮಾಡಿ ನನಗೆ ಸಿನಿಮಾ ಬಗ್ಗೆ ನನ್ನದು ಸಿನಿಮಾ ಚೆನ್ನಾಗಿದೆ ಹಂಗೆ ಅಂತ ಹೇಳಿದ್ದು. ಯಾಕಂದರೆ ರವಿ ಸರ್ವೆ ಜನರಲಿ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ರವಿ ಸರ್ನ ಒಪ್ಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಎಲ್ಲರೂ. ಇನ್ಫ್ಯಾಕ್ಟ್ ರವಿ ಸರ್ ಮೀಟ್ ಮಾಡಿದಾಗ ನಾನು ಯಾರೂ ಪ್ರಿಕಾಷನ್ ಬರಲ್ಲ, ಯಾಕಂದರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಅಂಥ ಒಬ್ಬರ ಟೆಕ್ನಿಷಿಯನ್ ಬಂದು ನನ್ನ ಸಿನಿಮಾನ ಚೆನ್ನಾಗಿದೆ ಅಂತ ಹೇಳಿದಾಗ ಫೋನ್ ಮಾಡಿ. ಸೊ ನನ್ನಂತೂ ಅದು ಅವತ್ತು ದಿನ ಅಂತೂ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಫೀಲ್ ಇತ್ತು. ಆ್ಯಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ಹೇಳೋ ಅವಶ್ಯಕತೆ ಅವ್ರಿಗಿಲ್ಲ. ಅಂದರೆ ಓಕೆ, ಒಂದು ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಸುಮ್ಮನೆ ಇರ್ಬೋದು, ಬಟ್ ನಂಬರ್ ಉಳ್ಕೊಂಡು ಒಬ್ಬರನ್ನ ಬೆಂತ ಇದೆಯಲ್ಲ, ಅದು ತುಂಬ ದೊಡ್ಡ ವಿಷಯ ಅದು. ಆ್ಯಂಡ್ ಥ್ಯಾಂಕ್ ಯು ಸರ್ ಅದಕ್ಕೆ. ಆ್ಯಂಡ್ ಈ ಸಿನಿಮಾ ಕೇಳ್ತದೆ ಅದೇ ಮತ್ತೆ ಅದೇ ಸೌಂಡ್ ಕೇಳಬೇಕು ಅಂತ ಆಸೆ ಪಡ್ತೀವಿ. ಅಗೇನ್ ಹೌಸ್ಫುಲ್ ಶೋಸ್, ಜನಗಳ ಚಪ್ಪಾಳೆ, ಜನ ಎಂಜಾಯ್ ಮಾಡೋದು. ಐ ಥಿಂಕ್ ನಾವು 2 ವರ್ಷ ಏನು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂದರೆ ಅದನ್ನು ನೋಡೋದಕ್ಕೆ. ಈಗ ಏನು ಪ್ರೀಮಿಯರ್ ಶೋಸ್ನ ಬಿಡ್ತಾ ಇದೆ, ಎಲ್ಲ ಫುಲ್ ಆಗ್ತಿದೆ. ನನಗೆ ಇಲ್ಲಿ ಅಂದರೆ ನನಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋಕೆ ಇಷ್ಟ ಇಲ್ಲ, ಅಲ್ಲೆಲ್ಲ ನಾನು ಗೇಟ್ ಅಂದರೆ ಬಾಗಿಲ ಹತ್ರ ನಿಂತ್ಕೊಂಡು ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ಜನಗಳದ್ದು ಚಪ್ಪಾಳೆ ಕೇಳಿ.